ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಬಾಕಿ ಉಳಿದ ಹಣ ತೆಗೆದುಕೊಂಡು ಹೋದ ತಹಸೀಲ್ದಾರನ ಮೇಲೆ ಕ್ರಮಕ್ಕೆ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಒತ್ತಾಯಿಸಿದ್ದಾರೆ. ಬುಧವಾರ ಈ ಕುರಿತು ಮಾಧ್ಯಮಗಳಿಗೆ ವಿಡಿಯೋ ಬಿಡುಗಡೆ ಮಾಡಿರುವ ಅವರು, ಲೋಕಸಭಾ ಉಪಚುನಾವಣೆಯಲ್ಲಿ ಬಾಕಿ ಉಳಿದಿರುವ ಹಣವನ್ನು ದಾಂಡೇಲಿಗೆ ವರ್ಗಾವಣೆಯಾಗಿರುವ ತಹಸೀಲ್ದಾರರು ತೆಗೆದುಕೊಂಡು ಹೋಗಿರುತ್ತಾರೆ. ಅವರು ಹಣ ಚುನಾವಣಾ ಆಯೋಗಕ್ಕೆ ಮರಳಿಸದಿದ್ದರೆ ಅವರ ಮೇಲೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗುವುದು ಎಂದರು. ಏನಾಗಿತ್ತಂದ್ರೆ, ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಸರ್ಕಾರ ಜಿಲ್ಲಾಡಳಿತದ ಮುಖಾಂತರವಾಗಿ ಚುನಾವಣೆಗೆ ವೆಚ್ಚಕ್ಕಾಗಿ ಅಂತ 1,05,96,000 ರೂಪಾಯಿಗಳನ್ನ ಬಿಡುಗಡೆ ಮಾಡಿತ್ತು. ಈ ಬಿಡುಗಡೆ ಮಾಡಿದ ಹಣದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದದ್ದು ಕಂಡು ಬಂದದ್ರಿಂದ ಇದನ್ನು ತನಿಖೆ ಮಾಡಬೇಕಂತೇಳಿ ದಿನಾಂಕ 6/12/2021 ರಂದು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ದಾಖಲೆಗಳ ಸಮೇತ ದೂರು ನೀಡಲಾಗಿತ್ತು. ಈ ತನಿಖೆಯಲ್ಲಿ ರಾಜಕೀಯ ಒತ್ತಡದಿಂದ ತುಂಬ ವಿಳಂಬ ಆಗ್ತಾ ಇತ್ತು. ಯಾಕೆಂದರೆ ಅಧಿಕಾರಿಗಳು ತನಿಖೆ ಮಾಡದಂತೆ ರಾಜಕೀಯ ಒತ್ತಡ ತರ್ತಾಯಿದ್ರು. ತನಿಖೆ ವಿಳಂಬ ಆದಾಗ ಪುನಃ ಎಲ್ಲ ದಾಖಲೆಗಳೊಂದಿಗೆ 9/6/2022 ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಮುಖ್ಯ ಚುನಾವಣಾಧಿಕಾರಿಗಳು ಕೂಡ ಪತ್ರ ಬರೆದು ಇದರ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರದ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲು ಮಾಡ್ತೀವಿ ಅಂತ ಹೇಳಿದಾಗ ಕಡೆಗೆ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಒಂದು 4 ಜನ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿ 7 ದಿವಸಗಳಲ್ಲಿ ವರದಿ ಕೊಡಬೇಕಂತೇಳಿ ಒಂದು ಅತ್ಯಂತ ಬಿರುಸಿನ ಸೂಚನೆಯನ್ನು ಕೊಟ್ಟಿತ್ತು. 7 ದಿವಸ ಆದರೂ ಸಹ 7 ದಿವಸ ಹೋಗಿ ಸುಮಾರು 4-5 ತಿಂಗಳಾದರೂ ಕೂಡ ಆ ಸಮಿತಿಯು ಕ್ರಮ ಕೈಗೊಳ್ಳದೇ ಇದ್ದಾಗ ಪುನಃ ಸರ್ಕಾರಕ್ಕೆ ಪತ್ರ ಬರೆದಾಗ ಈಚೆಗೆ ಸಾಕಷ್ಟು ವಿಳಂಬದ ನಂತರ ಮಾನ್ಯ ಉಪವಿಭಾಗಾಧಿಕಾರಿಗಳು ಬೆಳಗಾವಿ ಇವರ ನೇತೃತ್ವದ ಸಮಿತಿ ಜಿಲ್ಲಾಡಳಿತಕ್ಕೆ ಒಂದು ವರದಿ ರವಾನೆ ಮಾಡಿದೆ. ಅದರಲ್ಲಿ ಏನು ಹೇಳಿದಪ್ಪ ಅಂದ್ರೆ, ಆಗಿನ ಪ್ರಭಾರಿ ತಹಸೀಲ್ದಾರರಾದಂಥ ಈಗಿನ ದಾಂಡೇಲಿ ತಹಸೀಲ್ದಾರರಾದ ಶ್ರೀ ಶೈಲೇಶ್ ಪರಮಾನಂದ್ ಅವರು ಹಾಗೂ ಕಚೇರಿಯಲ್ಲಿ ಚುನಾವಣೆಯ ಕರ್ತವ್ಯ ನಿರ್ವಹಿಸತಕ್ಕಂಥ ಶಿರಸ್ತಾರರಾದ ಶ್ರೀ ಕೆ ಆರ್ ರಮೇಶ್ ಅವರು ಹಾಗೂ ಪ್ರಭಾರ ಕರ್ತವ್ಯ ಶಿರಸ್ತಾರರಾದಂಥ ಶ್ರೀ ರಾಘವೇಂದ್ರ ಪೂಜಾರಿ ಮತ್ತು ಶ್ರೀ ಎಮ್ ಎಸ್ ಪೌಲಿ ಪ್ರಥಮ ದರ್ಜೆ ಸಹಾಯಕರು, ಎಮ್ ಎಸ್ ಗುರವ್ ಈಗಿನ ಕಂದಾಯ ನಿರೀಕ್ಷಕರು, ಹಿರೇಬಾಗೇವಾಡಿ ಕಲೀಮುಲ್ಲಾ ಇವರು ಡಾಟಾ ಎಂಟ್ರಿ ಆಪರೇಟರ್ ಅಂಥೇಳಿ ಈ 6 ಜನರು ಚುನಾವಣೆಯ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ, ಸಾಕಷ್ಟು ಅವ್ಯವಹಾರ ನಡೆದಿದೆ, ಇವ್ರ ಮೇಲೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ಜಿಲ್ಲಾಡಳಿತಕ್ಕೆ ವರದಿ ಕೊಟ್ಟಿದೆ. ಅದಲ್ಲದೆ ಒಂದು ಏನು ಮಾಡಿದಾರಪ್ಪ ಅಧಿಕಾರಿಗಳಿಂದ, ಹಾಲಿ ಬೆಳಗಾವಿ ತಹಸೀಲ್ದಾರರು ಈ ವಿಷಯ ಗೊತ್ತಿದ್ದರೂ ಸರ್ಕಾರಕ್ಕೆ ವರದಿ ಕೊಟ್ಟಿಲ್ಲ, ಅವ್ರ ಮ್ಯಾಗೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತಲೂ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಆದ್ದರಿಂದ ನಾನು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗನೆ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡು ಕಾನೂನು ಗೌರವವನ್ನು ಹೆಚ್ಚಿಸಬೇಕಂತೇಳಿ ರಾಜ್ಯದ ಮಹದೇವ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.